प्रिय विद्यार्थियों नमस्कार। आज हम दसवीं कक्षा के गिल्लू पाठ के बारे में कुछ जान सकते हैं। गिल्लू पाठ के लेखक का नाम महादेवी वर्मा। महादेवी वर्मा इनका जन्म मार्च 1907 फरुखाबाद में इनका जन्म हुआ। इनके पिता का नाम गोविंद प्रसाद वर्मा और माता हेमा रानी देवी। महादेवी वर्मा जी को राष्ट्रीय स्तर की कवयित्री कहते हैं। अरे महादेवी वर्मा और ना ओब राष्ट्रीय स्तरद कवयित्री अंत ना गुर्तिसबहुदु। हाकेने अवरन्ना आधुनिक मीरा इनको आधुनिक मीरा भी कहा जा सकता है। उनका जन्म 24 मार्च 1907 को फरुखाबाद में हुआ और उनके पिता गोविंद प्रसाद वर्मा और इनके माता का नाम हेमा रानी देवी। इन्होंने प्रयाग यूनिवर्सिटी से संस्कृत में एमबीए की उपाधि प्राप्त की। अंदरे इवरु प्रयाग विश्वविद्यालयदल्लि संस्कृतदल्लि एमबीए पदवियन्न इवरु पड्कोंड्रु। ಹಾಗೇನೆ ಅದೇ ಒಂದು ಯೂನಿವರ್ಸಿಟಿಲಿ ಇವರು ಮಹಿಳಾ ವಿದ್ಯಾಪೀಠದಲ್ಲಿ ಅಂದರೆ ಇವರು ಮಹಿಳಾ ವಿದ್ಯಾಪೀಠದಲ್ಲಿ ಅಂದರೆ ಪ್ರಯಾಗ್ ವಿಶ್ವವಿದ್ಯಾಲಯದ ಮಹಿಳಾ ವಿದ್ಯಾಪೀಠದಲ್ಲಿ ಇವರು ಪ್ರಾಧ್ಯಾಪಕಿಯಾಗಿ ಮುಂದುವರೆದ್ರು. ಯಾರು? ಮಹಾದೇವಿ ವರ್ಮಾ ಅವರು. ಹಾಗೇನೆ ಮಹಾದೇವಿ ವರ್ಮಾಜಿ ಗದ್ಯ ಔರ್ ಪದ್ಯ ಅಂದರೆ ಇವರು ಗದ್ಯ ಮತ್ತು ಪದ್ಯ ಗದ್ಯ ಅವ್ರ ಪದ್ಯ ಅಂದರೆ ಗದ್ಯ ಪದ್ಯ ಎರಡರಲ್ಲೂ ಕೂಡ ತಮ್ಮ ರಚನೆಯನ್ನು ರಚಿಸ್ತಾ ಹೋದರು. ಹಾಗೆಯೇ ಇವರು ಇವರನ್ನು ಆಧುನಿಕ ಮೀರಾ ಅಂತಂದರೆ ಇವರು ಇವರನ್ನು ನಾವು ತುಂಬ ವಿಶ್ವಸ್ತರದಲ್ಲಿ ನಾವು ಗುರುತಿಸ್ಬಹುದು. ಹಾಗೆಯೇ ಮಹಾದೇವಿ ವರ್ಮಾ ಅವರ ಪ್ರಮುಖ ರಚನೆಗಳನ್ನ ಈಗ ನಾವು ನೋಡ್ತಾ ಹೋಗೋಣ. ಮಹಾದೇವಿಯವರ ಪ್ರಮುಖ ರಚನೆಗಳಲ್ಲಿ ಯಾಮ ಯಾವುದು? ಯಾಮ, ಸಂಧ್ಯಾ ಗೀತ್, ದೀಪ ಶಿಖಾ, ನೀರಜ, ನೀಹಾರ್, ಅತೀತ್ಕೆ ಚಲನಚಿತ್ರ, ಸ್ಮೃತಿ ಕಿ ರೇಖಾಯೇ, ಪತ್ಕೆ ಸಾಥಿ, ಮೇರಾ ಪರಿವಾರ್, ಶೃಂಖಲಾ ಕಿ ಕಡಿಯ ಆದಿ. ಅಂದರೆ ಇವೆಲ್ಲನೂ ಕೂಡ ಇವರು ಬರೆದಂತಹ ಬರಹಗಳು. ಅದರಲ್ಲಿ ನಮಗೆ ಯಾಮ, ಈ ಯಾಮ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅತ್ಯುನ್ನತ ಪ್ರಶಸ್ತಿಯಾದಂತಹ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿದೆ. ಯಾವ ಒಂದು ಬರಹಕ್ಕೆ ಅಂದರೆ ಯಾಮ ಅಂತಕ್ಕಂಥ ಒಂದು ಬೃಹತ್ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಹಾಗೆಯೇ ಅವರಿಗೆ ಅನೇಕ ಪ್ರಶಸ್ತಿಗಳು ಸಿಗ್ತಾ ಹೋಗಿದ್ದಾವೆ. ಅವು ಯಾವ್ಯಾವಪ್ಪ ಅಂತಂದರೆ ಸೆಕ್ಸ್ರಿಯಾ ಮತ್ತು ಇದು ಒಂದು ಪ್ರಶಸ್ತಿ, ಹಾಗೆಯೇ ಮಂಗಲ್ ಪ್ರಸಾದ್ ದ್ವಿವೇದಿ ಇದು ಕೂಡ ಅವ್ರಿಗೆ ಸಿಕ್ಕಂತಹ ಪ್ರಶಸ್ತಿ, ಹಾಗೆಯೇ ಜ್ಞಾನಪೀಠ ಪುರಸ್ಕಾರ ಇವೆಲ್ಲನೂ ಕೂಡ ಅವ್ರಿಗೆ ಸಿಕ್ಕಂತಹ ಪ್ರಶಸ್ತಿಗಳು. ಹಾಗೆಯೇ ಈ ಒಂದು ಯಾಮ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿ ಕೂಡ ಇವ್ರಿಗೆ ಸಿಕ್ಕಿದೆ. ಹಾಗೆಯೇ ಈ ಒಂದು ಮಹಾದೇವಿ ವರ್ಮಾ ಅವರು ಇವರು ಯಾವಾಗಲೂ ಕೂಡ ಶ್ವೇತವರ್ಣವನ್ನು ಉಡ್ತಾ ಇದ್ರು, ಅಂದರೆ ಬಿಳಿ ವಸ್ತ್ರವನ್ನು. ಇನ್ಹೊನೆ ಕಭಿ ಶ್ವೇತವರ್ಣ ಪಹಂತೇಥೆ ಅವ್ರು ಇನ್ಹೊನೆ ಬ್ರಹ್ಮಚಾರಿಣಿ ಥೀ ಅವ್ರ ಇನ್ಕಾ ರಚನಾಕಾರ ಇಸ್ ಮಹಾನ್ ರಚನಾಕಾರ ಕಾ ಮೃತ್ಯು ಸಿತಂಬರ್ 1927 ಕೋ ಹುವಾ. ಇವರ ಈ ಒಂದು ಬೃಹತ್ ಕವಯಿತ್ರಿಯ ಅಥವಾ ಬರಹಗಾರ್ತಿಯ ಮರಣ ಯಾವಾಗಾಯ್ತಪ್ಪ ಅಂದರೆ ಸಿತಂಬರ್ ಅಂದರೆ ಸೆಪ್ಟೆಂಬರ್ 1982 ಇವರ ಮೃತ್ಯು ಸಂಭವಿಸಿತು. ಈ ಒಂದು ಪಾಠದಲ್ಲಿ ಮಹಾದೇವಿ ವರ್ಮಾ ಅವರು ಪ್ರಾಣಿಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅಂದರೆ ಪ್ರಾಣಿಗಳು ಭಾವನಾ ಜೀವಿ ಅಲ್ಲ ಅಂತ ಹೇಳೋರಿಗೆ ಇವರು ತಮ್ಮ ಮಾತಿನ ಮೂಲಕ, ತಮ್ಮ ಬರಹಗಳ ಮೂಲಕ ಅಥವಾ ಈ ಪಾಠದ ಮೂಲಕ ಪ್ರಾಣಿಗಳು ಕೂಡ ಭಾವನಾ ಜೀವಿಗಳು, ಅವಕ್ಕೂ ಕೂಡ ಭಾವನೆಗಳಿದ್ದಾವೆ, ಅವಕ್ಕೂ ಕೂಡ ಅನಿಸಿಕೆಗಳಿದ್ದಾವೆ ಅಂತಕ್ಕಂಥದ್ದನ್ನು ಈ ಪಾಠದಲ್ಲಿ ನಮ್ಗೆ ಅವರು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಯಾರು? ಮಹಾದೇವಿ ವರ್ಮಾ. ಆಯ್ಯೇ ಹಮ್ ಆಶಯ ಪಡೆಂಗೆ ಕೌನ್ ಕಹ ಸಕ್ತಾ ಹೇ ಕಿ ಪಶು ಪಕ್ಷಿ ಭಾವನಾ ಭಾವಹೀನ ಪ್ರಾಣಿ ಹೇ. ಯಾರು ಹೇಳಿದ್ದು ಪ್ರಾಣಿ ಪಕ್ಷಿಗಳು ಭಾವಹೀನ ಅಂದರೆ ಅವಕ್ಕೆ ಭಾವನೆಗಳಿಲ್ಲ ಅಂತ ಯಾರು ಹೇಳಿದ್ದು? ಅದು ತಪ್ಪು. ವೇ ಭಿ ಹಮಾರಿ ತರಹ ಕವಿ ಕಭಾರ್ ಹಂಸೆ ಭಿ ಅಧಿಕ ಭಾವನಾಕೂಲ್ ವಿಚಾರವಾನ್ ಅವ್ರ ಸಹೃದಯ ವ್ಯವಹಾರ ಕರ್ತೇ ಹೇ. ಯಾರು ಹೇಳಿದ್ದು ಈ ಒಂದು ಪ್ರಾಣಿ ಪಕ್ಷಿಗಳಿಗೆ ಭಾವನೆ ಇಲ್ಲ ಅಂತಕ್ಕಂಥ ಮಾತನ್ನು? ಅದು ಸುಳ್ಳು. ಹೇಗಪ್ಪ ಅಂತಂದರೆ ಇಲ್ಲಿ ವೇ ಭಿ ಹಮಾರಿ ತರಹ ಅವು ಕೂಡ ನಮ್ಮಂತೆಯೇ ಭಾವನೆಗಳನ್ನು ಹೊಂದಿರ್ತವೆ, ಹಾಗೆಯೇ
ತುಂಬಾ ಭಾವನಾಜೀವಿಯಾಗಿರ್ತವೆ ಹಾಗೇನೆ ವಿಚಾರವಾನ್ ಅವಕ್ಕೂ ಕೂಡ ವಿಚಾರ ಮಾಡುವಂತ ಶಕ್ತಿ ಇರುತ್ತೆ ಹಾಗೇನೆ ಇಲ್ಲಿ ಸಹೃದಯ ಅಂದ್ರೆ ಸಹೃದಯ ವ್ಯವಹಾರವನ್ನ ಅಂದ್ರೆ ನಾವು ಅವಕ್ಕೆ ಸ್ಪಂದಿಸಿದ್ರೆ ಅವು ಕೂಡ ನಮ್ಮ ಒಂದು ಭಾವನೆಗಳಿಗೆ ಸ್ಪಂದಿಸುತ್ತಾರೆ ಸ್ಪಂದಿಸುತ್ತವೆ ಅಂತಕಂತ ಮಾತನ್ನ ಇಲ್ಲಿ ಮಹಾದೇವಿ ವರ್ಮ ಅವರು ಈ ಪಾಠದ ಮೂಲಕ ಹೇಳ್ತಾ ಹೋಗ್ತಾರೆ ಹಾಗೇನೆ महादेवी वर्मा ने एक छोटा सा जीव अंद्रे महादेव वर्मा वो पुट्ट जीव अब गिलहरी गिलहरी अंद्रे अलीलू गिलहरी अंद्रे अलीलू पुट्ट जीव ताने अब आवंदु अलीलन्न इवरु तम्म मनेयल्लि साकि अदर जोतेगे याव रीति भावनेगळन्नु होंदिद्रु अंतकंत ओंदु मातन्न ई पाठद मूलक अवरु तुंबा चेन्नागि हेळ्ता होग्तारे बन्नि पाठवन्न ओदोण गिल्लो महादेवी वर्मा इस पाठ से स्नेह भाव तथा प्राणी दया की सीख मिलती है ई पाठद मूलक विद्यार्थिगळे निमगे स्नेह भाव मत्ते प्राणी दया बग्गे नीवु कल्कोंतीरा हागेने पशु पक्षियों के स्वभाव और उनकी जीवन शैली के साथ साथ उनके प्रति महादेवी वर्मा के प्रेम से बच्चे परिचित होते हैं अंदर ई पाठद मूलक नीवु पशु पक्षी स्वभाव हागेने उनकी जीवन शैली अवु याव रीति जीवन नडेस्तवे हागेने अवर जोतेगे महादेव वर्मा अवरु हेगे समयवन्न कळेतिद्रु अंतकंत ओंदु पाठ ओंदु पाठवन्न नीवु मूलक अंद्रे ओंदु संदेशवन्न नीवु पाठद मूलक कलिता होग्तीरा नेक्स्ट अचानक एक दिन सवेरे कमरे से बरामदे में आकर मैंने देखा दो कौवे एक गमले के चारों ओर चोंचों से चुआ चवव्वल खेल खेल रहे हैं यह काकुभुशुंडी भी विचित्र पक्षी है एक साथ समादरित अनादरित अति सम्मानित अति अवमानित हमारे बेचारे पुरखे न गरुड़ के रूप में आ सकते हैं न मयूर के न हंस के उन्हें पितृपक्ष में हमसे कुछ पाने के लिए काक बनकर ही अवतीर्ण होना पड़ता है इतना ही नहीं हमारे दूरस्थ प्रियजनों को भी अपने आने का मधुर संदेश इनके कर्कश स्वर में ही देना पड़ता है दूसरी ओर हम कौवा और काव काव करने को अवमानना के अर्थ में ही प्रयुक्त करते हैं मेरे काकुपुराण के विवेचन में अचानक बाधा आ पड़ी क्योंकि गमले और दीवार की संधि में छिपे एक छोटे से जीव पर मेरी दृष्टि रुक गई निकट जाकर देखा गिलहरी का एक छोटा सा बच्चा है जो संभवतः घोंसले से गिर पड़ा है और अब कौवे जिसमें सुलभ आहार खोज रहे हैं काकद्वय की चोंचों के दो घाव उस लघु प्राण के लिए बहुत अतः वह निशेष्ट सा गमले से चिपका पड़ा था सबने कहा कौवे की चोंचों का घाव लगने के बाद यह बच नहीं सकता अतः इसे ऐसे ही रहने दिया जावे परंतु मन नहीं माना उसे हौले से उठाकर अपने कमरे में लाई फिर रुई से रक्त पोंछकर घावों पर पेंसिलिन का मरहम लगाया कई घंटे उपचार के उपरांत उसके मुंह में से एक बूंद पानी टपकाया जा सका तीसरे दिन वह इतना अच्छा और अस्वस्थ हो गया कि मेरी उंगली अपने दो नन्हे पंजों से पकड़कर नीले कांच के मोतियों जैसी आंखों से इधर उधर देखने लगा तीन चार मास में उसके स्निग्ध रोए झब्बेदार पूंछ और चंचल चमकीली आंखें सबको विस्मित करने लगी हम उसे गिल्लू कहकर बुलाने लगे मैंने फूल रखने की एक हल्की डलिया में रुई बिछाकर उसे तार से खिड़की पर लटका दिया दो वर्ष वह गिल्लू का घर रहा वह स्वयं हिलाकर अपने घर से झूलता और अपनी कांच के आँखों से कमरे के भीतर और खिड़की के बाहर न जाने क्या देखता समझता रहता परंतु उसकी समझदारी और कार्यकलाप पर सबको आश्चर्य होता था अचानक एक दिन सवेरे कमरे से बरामदे आकर मैंने देखा दो कौवे एक गमले के चारों ओर चोंचों से छुआ छुआवल खेल रहे थे अंदर
गिल्लु पाठदल्ली बरुवंतह ओंदु पुट्ट जीव यावुदु गिल्लु अंद्रे अळिलु गिलहरी अंद्रे अळिलु अंद्रे ಈ ಒಂದು ಪುಟ್ಟ ಜೀವ ಅಚಾನಕ್ ಅಂತಂದ್ರೆ ಅಕಸ್ಮಾತಾಗಿ ಲೇಖಕರು ಎದ್ದು ಹೊರಗಡೆ ಬಂದಾಗ ಬರಾಮದೆ ಅಂತಂದ್ರೆ ಮನೆಯ ಹೊರಗಡೆ ಇರುವಂತ ಒಂದು ಭಾಗನ ನಾವು ಬರಾಮದ ಅಂತ ಕರೀತೀವಿ ಈ ಒಂದು ಹೊರಗಡೆ ಬಂದಾಗ ಅವರು ಆಕರ್ ದೇಖಾ ದೋ ಕವಿ ಅಂದ್ರೆ ಎರಡು ಕಾಗೆಗಳು ಕಾಕದ್ವಯ ಅಂದ್ರೆ ಎರಡು ಕಾಗೆಗಳು ಏನು ಮಾಡುತ್ತವೆ ಅಂದ್ರೆ ತಮ್ಮ ಕೊಕ್ಕಿನಿಂದ ಅಂದ್ರೆ ಗೋಡೆಯ ಗೋಡೆ ಪಕ್ಕ ಇರುವಂತ ಹೂವಿನ ಪಾಟ್ ಅಂತಂದ್ರೆ ಹೂದಾನಿ ಗಮಲ ಅಂತಂದ್ರೆ ಹೂದಾನಿ ಆ ಒಂದು ಹೂದಾನಿ ದೀವಾರ ಅಂದ್ರೆ ಗೋಡೆ ಈ ಒಂದು ಅವರು ಎದ್ದುಬಿಟ್ಟು ಹೊರಗಡೆ ಬಂದಾಗ ಏನಾಗುತ್ತೆ ಅಲ್ಲಿ ಗೋಡೆ ಪಕ್ಕದಲ್ಲಿ ಇರುವಂತ ಹೂದಾನಿ ಅಂದ್ರೆ ಪಾಟ್ ಹತ್ರ ಒಂದು ಗೋಡೆ ಮತ್ತೆ ಪಾಟ್ನ ಮಧ್ಯೆ ಒಂದು ಏನಿರುತ್ತೆ ಜಾಗ ಅಲ್ಲಿ ಒಂದು ಪುಟ್ಟ ಜೀವ ಅಲ್ಲಿ ಕಾಗೆಗಳು ಏನೋ ಕೊಕ್ಕಿನಿಂದ ಅಂದ್ರೆ ಚೋಂಚಂದ್ರೆ ಕಾಗೆಯ ಒಂದು ಮುಖದ ಅಗ್ರಭಾಗ ಅಂತಂದ್ರೆ ಪಕ್ಷಿಗಳ ಮೊದಲ ಭಾಗವನ್ನ ನಾವು ಇಲ್ಲಿ ಚೋಂಚ ಅಂತ ಕರೀತೀವಿ ಅದನ್ನ ನಾವು ಕೊಕ್ಕು ಅಂತಾನೂ ಕರೀತೀವಿ ಕೊಕ್ಕಿನಿಂದ ಕಾಗೆಗಳು ಏನು ಕುಕ್ತಿರುವಂತ ಒಂದು ಎರಡು ಕಾಗೆಗಳು ಕೊಕ್ಕಿನಿಂದ ಕುಕ್ತಿರುವಂತ ದೃಶ್ಯವನ್ನ ಇವರು ನೋಡ್ತಾರೆ ಯಾರು ಮಹಾದೇವಿ ವರ್ಮಾ ಅವರು ಏಕ್ ಗಮಲೇಕೆ ಚುವಾ ಚವಬಲ್ ಅಂದ್ರೆ ಏನು ಆಟವನ್ನ ಆಡ್ತಾ ಅವು ಕೊಕ್ಕಿನಿಂದ ಕುಕ್ಕುತ್ತಿರುವಂತ ಒಂದು ಸನ್ನಿವೇಶವನ್ನ ಅವರು ನೋಡ್ಬಿಟ್ಟು ಯಹ ಕಾಕುಭುಷುಂಡಿ ಬಿ ವಿಚಿತ್ರ ಪಕ್ಷಿ ಹೇ ಕಾಕುಭುಷುಂಡಿ ಅಂತಂದ್ರೆ ಇಲ್ಲಿ ಪುರಾಣ ಕಾಲಗಳಲ್ಲಿ ಅಂದ್ರೆ ಪುರಾಣ ಮತ್ತು ಕಥೆಗಳಲ್ಲಿ ಈ ಒಂದು ಕವ್ಯಕೋ ಪಕ್ಷಿಯೋಂಕೆ ಗುರುಕೆ ರೂಪಮೇ ಸ್ವೀಕಾರ ಕಿಯಾ ಹೇ ಅಂದ್ರೆ ಪುರಾಣ ಕಥೆಗಳಲ್ಲಿ ನೀ ನಮ್ಮ ಕಾಗೆ ಅಂತಕಂತ ಒಂದು ಪಕ್ಷಿಯನ್ನ ಪಕ್ಷಿಗಳ ಗುರು ಅಂತಂದು ಹೇಳಲಾಗ್ತಿತ್ತು ಅಂದ್ರೆ ಅದನ್ನ ಹಾಗೆ ಸ್ವೀಕಾರ ಮಾಡಿತ್ತು ಅದರಿಂದ ಇಲ್ಲಿ ಇವರು ಕಾಗೆಯನ್ನ ಕಾಕುಭುಷುಂಡಿ ಅಂತ ಕರೀತಾರೆ ಕಾಕುಭುಷುಂಡು ಬಿ ವಿಚಿತ್ರ ಪಕ್ಷಿ ಹೇ ಈ ಪಕ್ಷಿ ಅಂತದ್ದು ವಿಚಿತ್ರ ಪಕ್ಷಿ ಅಂತ ಇಲ್ಲಿ ಮಹಾದೇವರು ಅವರು ಹೇಳ್ತಾ ಇದ್ದಾರೆ ಏಕ್ ಸಾತ್ ಸಮಾದರಿತ್ ಕಾಗೆಯನ್ನ ನಾವು ಸಮಾದರಿತ್ ಅಂದ್ರೆ ಅದನ್ನ ನಾವು ಗೌರವ ಕೊಡ್ತೀವಿ ಯಾಕಪ್ಪ ಅಂತಂದ್ರೆ ಅದು ಶನಿ ದೇವರ ಒಂದು ವಾಹನ ಅಂತ ಪುರಾಣ ಕಥೆಗಳಲ್ಲಿ ಹೇಳಲಾಗುತ್ತೆ ಅದರಿಂದ ನಾವು ಅದನ್ನ ಏನ್ ಮಾಡ್ತೀವಿ ಸಮಾದರಿತ ಅದನ್ನ ಆದರ ಮಾಡ್ತೀವಿ ಅಂದ್ರೆ ಅದನ್ನ ಗೌರವಿಸ್ತೀವಿ ಹಾಗೇನೆ ಅತಿ ಸಮ್ಮಾನಿತ್ ಅದನ್ನ ನಾವು ಸಮ್ಮಾನಿತ ದೃಷ್ಟಿಯಲ್ಲೂ ಕೂಡ ನೋಡ್ತೀವಿ ಹಾಗೇನೆ ಅತಿ ಅವಮಾನಿತ್ ಅಂದ್ರೆ ಅದನ್ನ ಅವಮಾನ ದೃಷ್ಟಿಯಲ್ಲೂ ಕೂಡ ಅಂದ್ರೆ ಕಾಗೆ ಅಂತಂದ್ರೆ ಅಪಶಕುನ ಅಂತಕ್ಕಂತ ಒಂದು ಅಭಿಪ್ರಾಯನೂ ಕೂಡ ಇದೆ ಈ ರೀತಿ ಅವರು ಆ ಒಂದು ಕಾಗೆನ ನೋಡ್ಬಿಟ್ಟು ಅವರಿಗೆ ಆ ಯೋಚನೆ ಬರುತ್ತೆ ಯಾರಿಗೆ ಲೇಖಕರಾದಂತಹ ಮಹಾದೇವಿ ವರ್ಮಾ ಅವರಿಗೆ ಹಮಾರೇ ಬೇಚಾರೆ ಪುರ್ಖ್ನ ಗರುಡ್ಕೆ ರೂಪ್ಮೇ ಆಸಕ್ತಿ ಹೇ ಇವರು ಈ ಕಾಗೆಗಳನ್ನ ಬೇಚಾರೆ ಅಂದ್ರೆ ಪುರುಷರಿಗೆ ಹೋಲಿಸ್ತಾ ಇದ್ದಾರೆ ಅಂದ್ರೆ ಈ ಒಂದು ಪುರುಷರು ಕೂಡ ಅದೇ ರೀತಿ ಒಂದು ಜಾತಿಗೆ ಸೇರಿದವರು ಅಂತಂದ್ರೆ ಅವರ ಪ್ರಕಾರ ಹೀಗೆ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಗರುಡ ಅಥವಾ ಕಾಗೆ ರೂಪವನ್ನು ಅವರು ತಗೋತಾರೆ ಯಾವಾಗಪ್ಪ ಅಂತಂದ್ರೆ ಇವರು ಯಾವುದೇ ರೀತಿ ಮಯೂರ ಮತ್ತೆ ಹಂಸ ಮಯೂರ ಅಂದ್ರೇನು ನವಿಲ್ ನವಿಲು ಮಯೂರ ಅಂದ್ರೆ ನವಿಲು ಹಂಸ ಅಂದ್ರೆ ಹಂಸ ಅಂದ್ರೆ ಇಲ್ಲಿ ಈ ಪುರುಷರು ಕಾಗೆ ರೂಪವನ್ನ ತಗೊಳ್ತಾರೆ ಇವರು ಯಾವುದೇ ರೀತಿಯ ಒಂದು ಮಯೂರ ಅಂದ್ರೆ ನವಿಲಿನ ಅಥವಾ ಹಂಸದ ರೂಪವನ್ನ ಅವರು ತಗೊಳ್ಳೋದಿಲ್ಲ ಬದಲಾಗಿ ಅವರು ಕಾಗೆಯ ಒಂದು ಅವತಾರವನ್ನ ತಗೋತಾರೆ ಉನ್ನೇ ಪಿತೃಪಕ್ಷ ಮೇ ಹಂಸೆ ಕುಚ್ ಪಾನೆ ಕೆಲಿಯೆ ಅಂದ್ರೆ ಪಿತೃಪಕ್ಷ ಅಂತಂದ್ರೆ ಅದು ಪುರುಷರನ್ನ ಪುರುಷ ಪ್ರಧಾನ ಸಮಾಜದಲ್ಲಿ ನಾವು ಇರೋದ್ರಿಂದ ಅದನ್ನ ಪಿತೃಪಕ್ಷ ಅಂತ ಕರಿತೀವಿ ಈ ರೀತಿ ಪಿತೃಪಕ್ಷ ಸಮಾಜದಲ್ಲಿ ಹಂಸೆ ಕುಚ್ ಪಾನೆ ಕೆಲಿಯೆ ನಮ್ಮಿಂದ ಏನಾದ್ರು ಪಡ್ಕೊಳ್ಳೋದಕ್ಕಾಗಿ ಪುರುಷರು ಏನ್ ಮಾಡ್ತಾರೆ ಅಥವಾ ಕಾಕು ಬನ್ಕರಿ ಅವತೀರ್ಣ ಹೋತೆ ಅಂದ್ರೆ ಅವರು ಕಾಗೆಯರು ಅವತಾರವನ್ನ ಎತ್ತಿ ಅಂದ್ರೆ ಅವತೀರ್ಣ ಅಂತಂದ್ರೆ ಅವತಾರ ತಗೊಳ್ಳೋದು ಆ ರೀತಿ ಅವರು ಅವತೀರ್ಣ ಹೋನ ಪಡ್ತಾ ಹೇ ಅವ್ರೇನಾದ್ರೂ ಪಡ್ಕೊಳ್ಳೋದಕ್ಕಾಗಿ ಕಾಗೆಯ ಅವತಾರವನ್ನ ಎತ್ತಬೇಕಾಗುತ್ತೆ ಹಾಗೇನೆ ಇತ್ನಾ ಹಿ ನಹಿ ಅಷ್ಟೇ ಅಲ್ಲ ಹಮಾರೆ ದೂರಸ್ಥ ಪ್ರಿಯಜನೋ ಕೋಬಿ ಅಪ್ನೆ ಆನೇಕ ಮಧುರ್ ಸಂದೇಶ್ ಇನ್ಗೆ ಕರ್ಕಶ್ ಸ್ವರ್ಮೇ ಹಿ ನೇನ ಪಡ್ತಾ ಹೇ ಅಂದ್ರೆ ದೂರಸ್ಥ ಪ್ರಿಯಜನ ಅಂತಂದ್ರೆ ಪ್ರಿಯಜನರಿಗೆ ಇವರು ಬರುವಂತಹ ಒಂದು ಸಂದೇಶ ಅಥವಾ ಸೂಚನೆ ಹೇಗೆ ಗೊತ್ತಾಗುತ್ತಪ್ಪ ಅಂತಂದ್ರೆ ಅವರು ಕರ್ಕಶ ಧ್ವನಿಯಲ್ಲಿ ಕರ್ಕಶ ಧ್ವನಿಯನ್ನು ಮಾಡ್ತಾರಲ್ವಾ ಅವಾಗ ಅವ್ರು ಬರುವಂತಹ ಒಂದು ಸೂಚನೆ ನಮ್ಗೆ ಸಿಗುತ್ತೆ ಹಾಗೇನೆ ದೂಸ್ರಿ ಓರ್ ಹಮ್ ಕೌವಾ ಅವ್ರ ಕಾವ್ ಕಾವ್ ಕರ್ನೇಕೋ ಅವಮಾನ ನಾಕೆ ಅರ್ಥಮೇ ಹಿ ಪ್ರಯುಕ್ತ ಕರ್ತೇ ಹೇ ನಾವು ಮತ್ತೊಂದು ಕಡೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕಾಗೆ ಇಲ್ಲಿ ಕಾಗೆಯ ಧ್ವನಿ ಹೇಗಿರುತ್ತೆ ಕಾವ್ ಕಾವ್ ಅಂದ್ರೆ
ಕರ್ಕಶ ಧ್ವನಿ ತಾನೆ ಆ ಕರ್ಕಶ ಧ್ವನಿಯನ್ನ ನಾವು ಅವಮಾನ ಅಂತಂದ್ರೆ ಆ ಧ್ವನಿಯನ್ನ ಕೇಳಕಾಗಲ್ಲ ಅಂತಕಂತ ಒಂದು ಅಭಿಪ್ರಾಯ ನಮ್ಮಲ್ಲಿ ಇದೆ मेरे काकुपुराण के विवेचन में अचानक बाधा पड़ी इवर यह वो काकुपुराण अंतर्रे कगे बे काकुभूषुंडि अंतरलवा आ सन्निवेश योचने योचने बरते आग और वो योचने के बाधे बरते अड्डी उंटागुत्ते अद हेगप्प अंतर्रे क्योंकि गमले और दीवार की संधि में छिपे एक छोटे से जीव पर मेरी दृष्टि रुक गई इवर आ काकुपुराण बे योचने अचानक अथवा अकस्मात और वो योचने के बाधे अथवा अड्डी उंटागुत्ते अद हेगप्प अंतर्रे गमले अंतर्रे हूदानी अल्वा गमले मत्ते गमला मत्ते दीवार अंद्रे गोडे मत्ते आ ओंदु पाटीन मध्यदल्लि संधि मेचिपे एक छोटे से जीव पर मेरी दृष्टि रुक गई और आ कगेगळन्नु नोडि काकुपुराण योचने काकुपुराण बग्गे योचने माड्तारे हागेने आ काकुपुराण बग्गे योचने माड्बेकाद्रे आ ओंदु योचनेगे अड्डि उंटागुत्ते अद याकप्प अंतंद्रे अवरु होरगडे बंद निंताग अल्लि हूदानी मत्ते गोडे मध्ये इरुवंतह ओंदु ಮಧ್ಯದಲ್ಲಿರುವಂತಹ ಒಂದು ಜಾಗದಲ್ಲಿ ಒಂದು ಪುಟ್ಟ ಜೀವ ಇರುತ್ತೆ ಆ ಜೀವ ಗಿಲ್ಲು ಅಥವಾ ಅಳಿಲು ಆ ಅಳಿನ ಒಂದು ಕಡೆ ಅವರ ಗಮನ ಹೋಗ್ಬಿಟ್ಟು ಅವರ ಒಂದು ಕಾಕುಪುರಾಣಕ್ಕೆ ಅಡ್ಡಿ ಉಂಟಾಗುತ್ತೆ ಅದು ಗಿಲಹರಿಕ ಛೋಟಾ ಸಾ ಬಚ್ಚಾ ಹೈ ಅದು ಪುಟ್ಟ ಒಂದು ಅಳಿಲಿನ ಮರಿಯಾಗಿತ್ತು ಜೋ ಸಂಭವತಃ ಘೋಸ್ಲೆ ಸೇ ಗಿರ್ಪಡಾ ಹೈ ಅದು ತನ್ನ ಗೂಡಿನಿಂದ ಬಿದ್ದಿತ್ತು और अब कव्य जिसमें सुलभ बाहर खोज रहे हैं अद आ पुट जीव आगताने बिद्दिरुत्ते अदन्न ई ओंदु कागेगळु एनु माड्तिदवे सुलभवागि तम्म आहारवन्न अदरल्लि कंडुकोळ्ता इदवे यावदु एरडु कागेगळु काकद्वै की चोंचों के दो घाव उस लघु प्राण के लिए बहुत थे अंद्रे इल्लि काकद्वै अंद्रे एरडु कागेगळु काकद्वय काक अंद्रे कागे ದ್ವ ದ್ವೈ ಅಂತಂದ್ರೆ ಎರಡು ಎರಡು ಕಾಗೆಗಳು ಅಲ್ಲಿ ತಮ್ಮ ಚೋಂಚ್ ಅಂತಂದ್ರೆ ಇಲ್ಲಿ ಪಕ್ಷಿಗಳ ಮುಖದ ಮೊದಲ ಭಾಗ ಅಥವಾ ಕೊಕ್ಕು ಆ ಕೊಕ್ಕಿನಿಂದ ಅದನ್ನ ಚುಚ್ಚಿ ಚುಚ್ಚಿ ಗಾಯ ಮಾಡ್ತಾ ಇದ್ವು ಹಾಗೇನೇ ಆ ಒಂದು ಲಘು ಜೀವ ಅಂದ್ರೆ ಪುಟ್ಟ ಜೀವಕ್ಕೆ ಈ ಗಾಯ ಎಷ್ಟು ಕೊಕ್ಕಿನಿಂದ ಕೊಕ್ಕಿದ್ರೆ ಎಷ್ಟು ಕುಕ್ಕಿದ್ರೆ ಎಷ್ಟು ಬಾಧೆ ಆಗುತ್ತಲ್ವಾ ಆ ರೀತಿ ಪಪಾಳಿಲು ಒದ್ದಾಡ್ತಾ ಇರುತ್ತೆ ಅತಃ ಬಹು ನಿಶೇಷ ಸ ಗಮಲೆ ಸೇ ಚಿಪ್ಕಪಡತಾದು ತುಂಬಾನೇ ನಿಶೇಷ ಅಂದ್ರೆ ಒಂದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅದು ಬಿದ್ದಿರುತ್ತೆ ಯಾವುದು ಅಳಿಲು ಸಬ್ನೆ ಕಹಾ ಕವ್ಯ ಕಿ ಚೋಂಚೋಂ ಕಾ ಘಾವ್ ಲಗ್ನೆ ಕೆ ಬಾದ್ ಯಹ ಬಚ್ ನಹೀ ಸಕ್ತಾ ಅಂದ್ರೆ ಎಲ್ಲರ ಜನ ಎಲ್ಲ ಅಲ್ಲಿ ಓಡಾಟಿದ್ದವರು ಏನು ಹೇಳಿದ್ರಪ್ಪ ಅಂತಂದ್ರೆ ಕಾಗೆ ಕಾಗೆ ಕುಕ್ಕಿದೆ ಅಂದಮೇಲೆ ಅಯ್ಯೋ ಅಳಿಲು ಬದುಕಲ್ಲ ಅದು ಬದುಕಲ್ಲ ಅದರ ಕತೆ ಅಷ್ಟೇ ಅಂತಂದು ಜನ ಎಲ್ಲ ಹೇಳ್ತಾ ಇದ್ರು अतः ऐसे इसे ऐसे ही रहने दिया जावे अदन्न हागे बिट्बिडी अदेनु बदकल्ल अंतंद जन महादेवर मावर्गे हेळ्ता इद्रु आग परंतु मन नहीं माना इवर मनस अदक्के ओप्पोदिल्ल अदन्न अद सायुत्ते अंत अदन्न हागे बिट्बिट्रे बिडोदक्के महादेवर मावर मनसु ओप्पोदिल्ल हवळेसे उठाकर अपने कमरे से लाई अदन्न हगुरवागि एत्कोंडु अवर ओंदु कमर अंतंद्रे बेड्रूम गे अवरु कर्कोंडु अदन्न बंद्रु फिर रूई से रक्त पोच रूई अंतंद्रे हत्ती हत्ती काटन अंद्रे अदन्न ऐनु तगोंड बंदबिट्टु निधानक्के इट्कोंड बंदु आ अळिलिगे आगिरुवंतह गायवन्न हत्तियिंद निधानक्के हत्तियिंद ओरेसिद्रु ओरेसिबिट्टु रक्त पोंच कर घावों पर पेंसिलिन का मरहम लगाया आ ओंदु गायद मेले घाव अंद्रेनु गाय आ गायगळिगे पेन्सिलिन अंद्रे अदु ओंदु औषधि आ पेन्सिलिन ओंदु मरहम औषधियन्न अवरु हच्चिद्रु कई घंटे के उपचार के उपरांत उसके मुंह में एक बूंद पानी टपकाया जा सका अंद्रे सुमारु गंटेगळाद मेले अंद्रे तुंबा होत्तु कळद मेले अदु उपचार अंद्रे इवरु उपचारदिंद अदेनैतप्प अंतंद्रे उसके मुंह में अंद्रे अदर बायिंद एरडु तोट्टु नीरु ई कडे बंतु तीसरे दिन वह इतना अच्छा और अस्वस्थ हो गया कि मेरी उंगली पर अपने दो नन्हे पंजों से पकड़कर नीले कांच के मोतियों जैसी आँखों से इधर उधर देखने लगा अंदमले इवर उपचार दिन अब चेतर्सकू मूर् दिन आदमे अदनमप अंतर्रे
ದೋಣ ಅನ್ಹೆ ಪಂಜು ಮುಂಗಾಲುಗಳು ಇರ್ತಾವಲ್ವಾ ಅಳಿಲಿಗೆ, ಆ ಮುಂಗಾಲುಗಳಿಂದ ಅವರ ಒಂದು ಉಂಗುಲಿ ಪಕ್ಕಡ ಅಂದ್ರೆ ಬೆರಳುಗಳನ್ನು ಹಿಡ್ಕೊಂಡು ನೀಲಿ ಕಾಂಚ್ ಅಂತಂದ್ರೆ ಕಾಂಚ್ ಅಂದ್ರೇನು ಗಾಜು ಅಂದ್ರೆ ಆ ಗಾಜು ಗಾಜಿನಂತೆ ಹೊಳೆಯುತ್ತಿದ್ದಂತ ಅದರ ಕಣ್ಣುಗಳು ಆ ಕಣ್ಣುಗಳಿಂದ ಮೋತಿಯೋ ಅಂತಂದ್ರೆ ಮುತ್ತುಗಳ ಹಾಗೆ ಹೊಳಿತಾ ಇದ್ವು ಅದರ ಕಣ್ಣುಗಳು ಆ ಕಣ್ಣುಗಳಿಂದ ಆ ಕಡೆ ಈ ಕಡೆ ನೋಡ್ತಾ ಇತ್ತು ಯಾವುದು ಗಿಲ್ಲು तीन चार मास में उसके स्निग्ध रोए झब्बेदार पूंछ और चंचल चमकीली आंखें सबको विस्मित करने लगी इष्ट आदमे अदान जन अद कुकमे अदन बदकल अंत तुम जन आ महादेव वर्म केदू निधान अद्नको तम वो कमरेमे अंतर्रे रूमे तक अलोगबिट अदे काटन वर्सबिट अरे ರೂಯಿಸೆ ರಕ್ತ ಪೋಂಚಕರದಕ್ಕಾಗಿದಂತಹ ರಕ್ತದ ಕಲೆಗಳನ್ನೆಲ್ಲ ಒರೆಸಿ ಆ ಗಾಯಕ್ಕೆ ಪೆನ್ಸಿಲಿನ್ನ ಒಂದು ಮರಹಮ್ ಅಂದ್ರೆ ಔಷಧಿಯನ್ನು ಹಾಕಿದ್ರು ಅದಾದ್ಮೇಲೆ ಅದು ಅವರ ಉಪಚಾರದಿಂದ ಅದು ಮೂರೇ ದಿನಕ್ಕೆ ಚೇತರಿಸಿಕೊಂಡು ಅದು ಏನು ಮಾಡ್ತಪ್ಪ ಅಂತಂದ್ರೆ ಅವುಗಳಿಗಿದ್ದಂತಹ ಅದಕ್ಕಿದ್ದಂತಹ ಮುಂಗಾಲುಗಳಿಂದ ಅದು ಅವರ ಕೈಯನ್ನು ಬೆರಳನ್ನು ಹಿಡ್ಕೊಂಡು ಆ ಕಡೆ ಈ ಕಡೆ ಅದರ ಪಳಪಳ ಹೊಳೆಯುತ್ತಿದ್ದಂತಹ ಕಣ್ಣುಗಳಿಂದ ಅದು ನೋಡ್ತಾ ಇತ್ತು ಹಾಗೇನೇ तीन चार मास में उसके स्निग्ध रोये अंदरे हीगेने मूर्नालक तिंगलु कळितु हागेने स्निग्ध रोये झब्बेदार पूंछ अंतंद्रे झब्बेदार अंतंद्रे ई ओंदु कुच्चिन हागिद्दंत अदर बाल हागेने चंचल चमकीली आंखे अंतंद्रे फळफळ होळेयुत्तिदंत कण्णुगळु हागेने सबको विस्मित करने लगी आ कण्णुगळिंद बालदिंद अंद्रे अदक्के उद्दवादंत बाल इत्तु अदु ओळ्ळे कुच्चिन तर इत्तु हागेने ಅದರ ಕಣ್ಣುಗಳು ಗಾಜಿನ ರೀತಿ ಫಳಫಳ ಹೊಳಿತಿದ್ದಂತ ಕಣ್ಣುಗಳಿಂದ ಆ ಕಡೆ ಈ ಕಡೆ ಹೋಗೋಣೆಲ್ಲ ಅದು ವಿಸ್ಮಿತರನ್ನಾಗಿ ಮಾಡ್ತಾ ಇತ್ತು ಆಗ ಜನ ಅನ್ಕೊಳ್ತಾ ಇದ್ರು ನಾವು ಸಾಯುತ್ತೆ ಅನ್ಕೊಂಡ್ವಿ ಆದ್ರೆ ಇದು ಎಷ್ಟು ಚೆನ್ನಾಗಿದೆ ಅಂತ ಜನನೇ ಮಾತಾಡ್ಕೊತಿದ್ರು हम उसे गिल्लू कहकर बुलाने लगे इवर अदे वो हेसरू कूड़ा इटो अदान गिलहरी अल्वा शार्टी गिलहरी अंत करियोदे प्रारंभ गिल्लू अंत करियोदे प्रारंभ में मैंने फूल रखने की एक हल्की डलिया में रूई बिछाकर उसे तार से खिड़की पर लटका दिया इवरप अरे अदान साकु आम अदे वन व्यवस्थे मेंलवा अद्रवर ಫೂಲ್ ರಕ್ನಕ್ಕೆ ಅಂತಂದ್ರೆ ಹೂಗಳನ್ನು ಇಡುವಂತ ಒಂದು ಪುಟ್ಟಿ ಆ ಒಂದು ದಲಿಯಾ ಅಂತಂದ್ರೆ ಹೂಗಳನ್ನು ಇಡುವಂತ ಒಂದು ದಲಿಯಾ ಅಂದ್ರೆ ಒಂದು ಕೊಂಬೆ ರೀತಿ ಅದಕ್ಕೆ ಇಟ್ ಮಾಡ್ಬಿಟ್ಟು ರೂಯಿ ಬಿಚಾಕರ್ ಅಂದ್ರೆ ಅದಕ್ಕೆ ಹತ್ತಿಯನ್ನ ಹಾಸಿದ್ರು ಮೆತ್ತಗೆ ಹಾಸ್ಬಿಟ್ಟು ಜೋ ತಾರ್ ಸೇ ಕಿಟಕಿ ಪರ್ ಲಟಕಾದಿಯಾ ತಾರ್ ಅಂದ್ರೆ ತಂತಿ ಆ ತಂತಿಯ ಮೂಲಕ ಅವರು ಕಿಟಕಿಗೆ ಆ ಕಡೆಯಿಂದ ಈ ಕಡೆ ಹೋಗೋದಕ್ಕೆ ಅದಕ್ಕೆ ಒಂದು ತಂತಿಯನ್ನ ಕಟ್ಬಿಟ್ಟು ಅದಕ್ಕೆ ಉಯ್ಯಾಲೆ ರೀತಿ ಕಟ್ಟಿ ಬಿಟ್ರು दो वर्ष वही गिल्लू का घर था अब एर वर्ष आवर कट गूड़ अदे गिल्लू वो ऐन शाश्वत एर वर्ष वासस्थान आगद वह स्वयं हिलाकर अपने घर में झूलता और अपनी कांच के मनकों से आंखों से कमरे के भीतर और खिड़की से बाहर न जाने क्या देखता समझता था परंतु उसकी समझदारी और ಕಾರ್ಯಕಲಾಪ ಪರ್ ಸಬ್ಕೋ ಆಶ್ಚರ್ಯ ಹೋತಾ ಹೈ ಇಲ್ಲಿ ಮೇ ದೋ ವರ್ಷ ಗಿಲ್ಲು ಅಂದ್ರೆ ಅವ್ರು ನಿರ್ಮಿಸಿದಂತ ಒಂದು ಪುಟ್ಟ ಹೂವು ಇಡುವಂತ ಒಂದು ಪುಟ್ಟಿನೇ ಅದಕ್ಕೆ ಎರಡು ವರ್ಷಗಳ ಕಾಲ ಅದರ ವಾಸಸ್ಥಾನ ಆಗಿತ್ತು ಹಾಗೇನೆ ಅಪ್ನೇ ಸ್ವಯಂ ಹಿಲಾಕರ್ ಆ ಒಂದು ಉಯ್ಯಾಲೆ ರೀತಿ ಕಟ್ಟಿದಂತಹ ಒಂದು ಗೂಡನ್ನು ಅದೇನು ಮಾಡ್ತಾ ಇತ್ತು ಅದೇನೇ ಈ ರೀತಿ ಆಡಿಸ್ಕೊಂಡು ಉಯ್ಯಾಲೆ ರೀತಿ ಆಡ್ತಾ ಇತ್ತು ಹಾಗೇನೆ ಅಪ್ನಿ ಕಾಂಚ್ಗೆ ಮನ್ಕೋ ಜೇಸಿ ಅಂದ್ರೆ ಅದರ ಗಾಜಿನ ರೀತಿ ಫಳಫಳ ಹೊಳೆತಿದ್ದಂತಹ ಕಣ್ಣುಗಳಿಂದ ಅದು ಆ ಕಡೆ ಹೋಗೋದು ಮತ್ತೆ ಈ ಕಡೆ ಬರೋದು ಆ ರೀತಿ ಒಂದು ಆಟವನ್ನ ಆಡ್ತಾ ಇತ್ತು ಹಾಗೇನೆ ಕಿಟಕಿಸೆ ಬಾಹರ್ ಕಿಟಕಿಯಿಂದ ಆ ಕಡೆ ಹೋಗ್ತಾ ಇತ್ತು ಅದಕ್ಕೆ ಬೇಕನಿಸಿದಾಗ ಮತ್ತೆ ಒಳಗಡೆ ಬಂದು ಅದನ್ನೇ ಆಟ ಆಡ್ಕೋತಾ ಇತ್ತು ಬಾಹರ್ ಜಾನೆ ಕ್ಯಾ ದೇಖ್ತಾ ಸಮಜ್ತಾ ಪರಂತು ಉಸ್ಕಿ ಸಮಜ್ದಾರಿ ಅಂದ್ರೆ ಉಸ್ಕಿ ಸಮಜ್ದಾರಿ ಅವ್ರ ಕಾರ್ಯಕಲಾಪ ಪರ್ ಸಬ್ಕೋ ಆಶ್ಚರ್ಯ ಹೋತಾ ಥಾ ಅದಿ ಎಲ್ಲ ಜನ ಎಲ್ಲ ತುಂಬಾ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಇದ್ರು ಇದೇನಪ್ಪ ಇದು ಇಷ್ಟು ಚೆನ್ನಾಗಿ ಆಟ ಆಡುತ್ತೆ ಅಂತಂದು ಎಲ್ಲ ಜನ ಎಲ್ಲ ಮೂಕ ವಿಸ್ಮಿತರಾಗಿದ್ರು जब मैं लिखने बैठती तब अपनी और मेरा ध्यान आकर्षित करने की उसे इतनी तीव्र इच्छा होती थी कि उसने एक अच्छा उपाय खोज निकाला और ಲೇಖಕರಲ್ವಾ ಲೇಖಕರು ಬರಿತಾ ಕುಂತಿದ್ದಾಗ ಮಹಾದೇವರ್ಮ ಅವರ ಗಮನವನ್ನು ಅದರತ್ತ
ಸೆಳೆಯೋದಕ್ಕೆ ಅದು ತುಂಬಾ ಟ್ರಿಕ್ಸ್ ಅನ್ನು ಉಪಯೋಗಿಸುತ್ತಾ ಇತ್ತು ಏನಪ್ಪಾ ಅಂತಂದ್ರೆ ಅಂದ್ರೆ ಅವರ ಧ್ಯಾನವನ್ನ ಆಕರ್ಷಿತಗೊಳಿಸುತ್ತಾ ಇತ್ತು ತೀವ್ರ ಇಚ್ಛಾ ಹೊಂದಿತ್ತು ಅದಕ್ಕೆ ಅವರು ಅವರ ಪಾಡಿಗೆ ಅವರು ಬರಿತಾ ಕೊಂಡಿದ್ದಾಗ ಅವರು ನನ್ನ ಕಡೆ ನೋಡ್ಲಿ ಅಂತ ಒಂದು ಮನಸ್ಥಿತಿ ಇತ್ತು ಆಗ ಅದು ಅವರನ್ನ ಏನೇನೋ ಆಟ ಆಡಿ ತನ್ನತ್ತ ಸೆಳೆತಾ ಇತ್ತು ಅದು ಉಪಾಯಗಳನ್ನು ಹುಡುಕ್ತಾ ಇತ್ತು ಅಂದ್ರೆ ಅವರ ಗಮನವನ್ನು ತನ್ನತ್ತ ಸೆಳೆಯೋದಕ್ಕೆ ಅದು ತುಂಬಾ ಉಪಾಯಗಳನ್ನು ಹುಡುಕ್ತಾ ಇತ್ತು ವಹ ಮೇರೆ ಪೈರ್ ತಕ್ ಆಕರ್ ಸರ್ ಸೆ ಪರ್ದೆ ಪರ್ ಚಡ್ ಜಾತಾ ಅವರು ಅದನ್ನ ಅವರನ್ನ ಅವರ ಗಮನವನ್ನು ಸೆಳೆಯೋದಕ್ಕೆ ಅಳಿಲು ಏನು ಮಾಡ್ತಪ್ಪ ಅಂತಂದ್ರೆ ಪೈರ್ ಅಂದ್ರೆ ಕಾಲು ಪೈರ್ ಅಂದ್ರೆ ಕಾಲು ಕಾಲುಗಳ ಮೇಲೆ ಹತ್ತಾ ಇತ್ತು ಆಕರ್ಷರ್ ಸೆ ಪರ್ದೆ ಪರ್ ಚಡ್ ಜಾತಾ ಅವರ ಕಾಲಿನ ಮೇಲೆ ಹತ್ತಿಬಿಟ್ಟು ಮತ್ತೆ ಇಳಿದು ಸೀದಾ ಪರ್ದೆ ಅಂತಂದ್ರೆ ಸ್ಕ್ರೀನ್ ಆ ಸ್ಕ್ರೀನ್ ನ ಮೇಲೆ ಹತ್ತಾ ಇತ್ತು ಹಾಗೇನೇ ಅವರು ಫಿರ್ ಉಸಿ ತೇಜಿ ಸೆ ಮತ್ತೆ ಮೇಲೆ ಹತ್ತಿಬಿಟ್ಟು ಮತ್ತೆ ಕೆಳಗಡೆ ಸರ್ ನನಗೆ ಇಳಿದ್ಬಿಡ್ತಿತ್ತು ಉಸ್ಕಾ ಯಹ ದೌಡನೆ ಕಾ ಕ್ರಮ ತಬ್ ತಕ್ ಚಲ್ತಾ ಜಬ್ ತಕ್ ಮೈ ಉಸೆ ಪಕಡನೆ ಕೆ ಲಿಯೆ ನಾ ಉಟ್ಟಿ ಅದು ಹೀಗೆ ತುಂಬಾ ಹೊತ್ತು ಆಟ ಆಡಿಸ್ತಾ ಇತ್ತು ಎಲ್ಲಿವರೆಗಪ್ಪ ಅಂತಂದ್ರೆ ಅವರು ಎದ್ದುಬಿಟ್ಟು ಅದನ್ನು ಹಿಡಿಯೋವರೆಗೂ ಕೂಡ ಅದು ಅದೇ ರೀತಿ ಆಟವನ್ನು ಆಡಿಸ್ತಾ ಇತ್ತು ಯಾವುದು ಗಿಲ್ಲು ಕಭಿ ಮೇ ಗಿಲ್ಲು ಕೋ ಪಕಡ್ ಕರ್ ಏಕ್ ಲಂಬೆ ಲಿಫಾಫೆ ಮೇ ಇಸ್ ಪ್ರಕಾರ ರಖ್ ದೇತಿ ಥಿ ಕಿ ಉಸ್ಕೆ ಅಗಲೆ ದೋ ಪಂಜೋ ಔರ್ ಸಿರ್ ಕೆ ಅತಿರಿಕ್ತ ಸಾರಾ ಲಘುಗಾತ್ ಲಿಫಾಫೆ ಕೆ ಭೀತರ್ ಬಂದ್ ರಹತಾ ಥಾ ಇಸ್ ಅದ್ಭುತ ಸ್ಥಿತಿ ಮೇ ಕಭಿ ಕಭಿ ಘಂಟೋ ಮೇಜ್ ಪರ್ ದೀವಾರ್ ಕೆ ಸಹಾರೆ ಖಡಾ ರಹಕರ್ ವಹ ಅಪ್ನಿ ಚಮಕೀಲಿ ಆಂಖೋ ಸೆ ಮೇರಾ ಕಾರ್ಯಕಲಾಪ ದೇಖ್ತಾ ರಹತಾ ಅಂದ್ರೆ ಇವರ ಲೇಖಕರ ಒಂದು ಕಾರ್ಯಕಲಾಪವನ್ನ ಅದು ಹೇಗೆ ನೋಡ್ತಾ ಇತ್ತಪ್ಪ ಅಂದ್ರೆ ಅವರು ಬರೆಯೋದು ಕುಂದ್ರೆ ಸಾಕು ಇದು ಆಟ ಆಡಿಸಿತ್ತಲ್ವಾ ಅದರಿಂದ ಅವ್ರೇನ್ ಮಾಡೋರು ಅದನ್ನ ಹಿಡಿದ್ಬಿಟ್ಟು ಲಂಬೆ ಲಿಫಾಫೆ ಅಂದ್ರೆ ಉದ್ದವಾದ ಕವರ್ ಅಂದ್ರೆ ಚೀಲ ಅಂತ ಏನ್ ಹೇಳ್ತೀವಿ ಲಿಫಾಫಾ ಅಂದ್ರೆ ಒಂದು ಬ್ಯಾಗ್ ಅಂತ ನಾವು ಹೇಳಬಹುದು ಈ ಒಂದು ಲಿಫಾಫಾ ಅಂತಂದ್ರೆ ಅವ್ರೇನ್ ಮಾಡೋರು ಅದು ಇವ್ರಿಗೆ ಬರೆಯೋದಕ್ಕೆ ಬಿಡ್ತಿರ್ಲಿಲ್ವಾ ಅದರಿಂದ ಅವರು ಒಂದು ಉದ್ದವಾದಂತಹ ಒಂದು ಬ್ಯಾಗ್ ಅಥವಾ ಕವರ್ ಅಥವಾ ಲಿಫಾಫಾ ಅದರಲ್ಲಿ ಅವ್ರೇನ್ ಮಾಡ್ತಿದ್ರು ಅದರ ಒಂದು ಹಿಂಭಾಗ ಅಂತಂದ್ರೆ ಮುಂಗಾಲು ಮತ್ತೆ ಮುಖವನ್ನ ಬಿಟ್ಬಿಟ್ಟು ಹಿಂದಿನ ಭಾಗವನ್ನ ಆ ಒಂದು ಕವರಲ್ಲಿ ಹಾಕ್ಬಿಟ್ಟು ಅವ್ರೇನ್ ಮಾಡೋರು ಕಟ್ಬಿಡೋರು ರಕ್ತೇತಿ ಥಿ ಕಿವುಸೆ ಅಗ್ಲೇ ದೋಪಂಜ ಅಂದ್ರೆ ಮುಂದಿನ ಮುಂಗಾಲುಗಳನ್ನು ಬಿಡೋರು ಹಾಗೇನೆ ಮುಖವನ್ನ ಮಾತ್ರ ಬಿಡೋರು ಅತಿರಿಕ್ತ ಸಾರ ಲಘುಗಾತ್ ಲಿಫಾಫೆಗೆ ಭೀತರಹತ ಅಂದ್ರೆ ಅಲ್ಲಿ ಇಡೀ ದೇಹ ಎಲ್ಲ ಏನಾಗ್ತಿತ್ತು ಆ ಕವರಲ್ಲಿ ಬಂದ್ ಅಂತಂದ್ರೆ ಕಟ್ಟಿ ಇಡ್ತಾ ಇದ್ರು ಇಸ್ ಅದ್ಭುತ ಸ್ಥಿತಿ ಮೇ ಕಭಿ ಕಭಿ ಗಂಟೋ ಮೇಜ್ ಪರ್ ಅಂದ್ರೆ ಇದೇ ಸ್ಥಿತಿಯಲ್ಲಿ ಅದು ಅವ್ರು ಬರಿತಿದ್ದಂತಹ ಟೇಬಲ್ ಮೇಲೆ ತುಂಬಾ ಗಂಟೆಗಳವರೆಗೂ ಕೂಡ ಮೇಜ್ ಮೇಲೆ ಕುತ್ಕೊಳ್ತಾ ಇತ್ತು ಯಾವುದು ಗಿಲ್ಲು ದೀವಾರ್ಕೆ ಸಹಾರೆ ಅಂದ್ರೆ ಗೋಡೆಯ ಸಹಾಯದಿಂದ ಅದು ಖಡಾರ್ಹಕರ್ ಅಂದ್ರೆ ಅದೇ ರೀತಿ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇತ್ತು ಹಾಗೇನೆ ಅದು ತನ್ನ ಹೊಳೆಯುವ ಕಣ್ಣುಗಳಿಂದ ಅವರನ್ನ ಒಂದು ಗಿಲ್ಲು ಮಹಾದೇವಿ ವರ್ಮ ಅವರ ಕಾರ್ಯಕಲಾಪವನ್ನು ಅದು ನೋಡ್ತಾ ಇತ್ತು ಯಾವುದು ಗಿಲ್ಲು ಭೂಕ್ ಲಗ್ನೆ ಪರ್ ಚಿಕ್ ಚಿಕ್ ಕರ್ಕೆ ಮಾನವಹು ಮುಜೆ ಸೂಚನಾ ದೇತಾ ಅಂದ್ರೆ ಅದಕ್ಕೆ ಹೊಟ್ಟೆ ಹಸಿವಾಗ್ತಿತ್ತಲ್ವಾ ಆಗ ಅದು ನನಗೆ ಹೊಟ್ಟೆ ಹಸಿದೆ ಅಂತಕ್ಕಂತ ಒಂದು ಸೂಚನೆಯನ್ನ ಅವರಿಗೆ ಚಿಕ್ 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 ಅನ್ನೋ ಸೌಂಡ್ ಮಾಡೋದ್ರ ಮೂಲಕ ಅಂದ್ರೆ ಶಬ್ದವನ್ನ ಮಾಡೋದ್ರ ಮೂಲಕ ಅದು ಲೇಖಕರನ್ನ ಹೇಳೋ ರೀತಿ ಮಾಡ್ತಾ ಇತ್ತು ಕಾಜು ಯಾ ಬಿಸ್ಕುಟ್ ಮಿಲ್ ಜಾನೆ ಪರ್ ಉಸಿ ಸ್ಥಿತಿ ಮೇ ಲಿಫಾಫೆ ಸೆ ಬಾಹರ್ ವಾಲೆ ಪಂಜೋಸೆ ಪಕಡ್ಕರ್ ಉಸೆ ಕುತರ್ತಾ ಥಾ ಅಂದ್ರೆ ಅದೇನ್ ಮಾಡ್ತಿತ್ತು ಅದಕ್ಕೆ ಹೊಟ್ಟೆ ಹಸಿವಾಗಿದೆ ಅಂತ ಚಿಕ್ ಚಿಕ್ ಅನ್ನೋ ಸೌಂಡ್ ಮಾಡೋದ್ರ ಮೂಲಕ ಶಬ್ದವನ್ನು ಮಾಡೋದ್ರ ಮೂಲಕ ಲೇಖಕರನ್ನ ಸೂಚನೆ ಕೊಡ್ತಾ ಇತ್ತು ಲೇಖಕರು ಏನ್ ಮಾಡೋರು ಅದಕ್ಕೆ ಪ್ರಿಯವಾದಂತಹ ಖಾದ್ಯ ಯಾವ್ದಪ್ಪ ಅಂದ್ರೆ ಪದಾರ್ಥ ಯಾವ್ದಪ್ಪ ಅಂದ್ರೆ ಕಾಜು ಅಂದ್ರೆ ಗೋಡಂಬಿ ಕಾಜು ಅಂದ್ರೆ ಗೋಡಂಬಿ ಆ ಅಳಿಲಿಗೆ ತುಂಬಾ ಇಷ್ಟವಾಗಿರುವಂತಹ ಒಂದು ಖಾದ್ಯ ಅಥವಾ ಪದಾರ್ಥ ಯಾವುದು ಕಾಜು ಅಂದ್ರೆ ಗೋಡಂಬಿ ಲೇಖಕರು ಎದ್ಬಿಟ್ಟು ಆ ಕಾಜು ಮತ್ತೆ ಬಿಸ್ಕುಟ್ ಅಂದ್ರೆ ಬಿಸ್ಕೆಟ್ಸ್ ಅನ್ನ ಅದಕ್ಕೆ ಕೊಡ್ತಾ ಇದ್ರು ಆಗ ಅದೇನ್ ಮಾಡ್ತಿತ್ತು ತಿನ್ಬಿಟ್ಟು ಅದೇ ಸ್ಥಿತಿಲೇನೆ ಸುಮ್ಮನೆ ಕೂರ್ತಾ ಇತ್ತು ಫಿರ್ ಗಿಲ್ಲುಕೆ ಜೀವನ್ ಕ ಪ್ರಥಮ ವಸಂತಾಯ ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಜೀವಿಗಳಿಗೂ ಒಂದು ವಸಂತ ಅಂತಂದ್ರೆ ಅದಕ್ಕೂ ಕೂಡ ಒಂದು ಪ್ರಥಮ ವಸಂತ ಅಂದ್ರೆ ಮೊದಲನೇ ವರ್ಷ ಅದಕ್ಕೆ ಕಳಿತು ಆಗ ಬಾಹರ್ಕೆ ಗಿಲ್ಹರಿಯ ಆಗ ಹೊರಗಿನಿಂದ ಅಳಿಲುಗಳು ಬರೋದಕ್ಕೆ
ಪ್ರಾರಂಭ ಮಾಡಿದ್ವು ಅಂದ್ರೆ ಅದಕ್ಕೂ ಕೂಡ ಸಂಗಾತಿ ಬೇಕು ಅಂತ ಅನಿಸ್ತು ಆಗ ಅಲ್ಲಿ ಬೇರೆ ಒಂದು ಅಂದ್ರೆ ಅದಕ್ಕೂ ಕೂಡ ಒಂದು ಗೆಳೆಯ ಗೆಳರೆಲ್ಲ ಬೇಕು ಅಂತ ಅಂದು ಅನಿಸ್ತು ಆಗ ಬೇರೆ ಅಳಿಲುಗಳು ಹೊರಗಡೆಯಿಂದ ಬರೋದಕ್ಕೆ ಪ್ರಾರಂಭ ಮಾಡಿದ್ವು जाली के पास आकर चिक चिक करके ना जाने क्या कहने लगी आग होरगडे इंद बंद अळिलुगळु इदक्के ई गिल्लुगे एनो ओंतर चिक चिक अंत साउंड माड्ता इद्वु आग अदु एनु हेळ्तिद्वु अंत गोत्तागलिल्ल गिल्लु को जाली के पास बैठकर अपने पन से बाहर झांकते देखकर मुझे लगा कि इसे मुक्त करना आवश्यक है आग इवर्गे अर्थ आगुत्ते एनप्प अंतंद्रे ओ इदक्कू कूड ईग बेरे अळिलुगळ जोते इरबेकु अंत आसे आग्तिदे नानु इदन्न मुक्तवागि बिडबेकु अंतंद अवरु एनु माड्द्रु जाली अंतंद्रे कट्टिदंत ओंदु तंतियन्न अवरु तेगिद्रु अदन्न होरगडे फ्री आगि बिट्रु मेले कीले निकाल कर जाली का एक कोना खोल दिया इवरेन माड्द्रु अदक्के हाकिदंत बीगवन्न ओपन माड्बिट्टु ಅಲ್ಲಿ ಒಂದು ಕಡೆ ಮೂಲೆಯನ್ನ ಅವರು ಏನು ಮಾಡಿದ್ರು ಅದಕ್ಕೆ ಹೋಗೋದಕ್ಕೂ ಬರೋದಕ್ಕೂ ಅವಕಾಶ ಮಾಡಿ ಕೊಟ್ರು ಹಾಗೇನೇ और इसे इस मार्ग से गिल्लु ने बाहर जाने पर सचमुच ही मुक्ति की सांस ली इतने छोटे जीव को घर में पले कुत्ते बिल्लियों से बचाना भी एक समस्या ही थी मेरे कमरे से बाहर जाने पर वह भी खिड़की की खुली जाली की तरह बाहर चला जाता अंदर इले इतने छोटे जीव अंतंद्रे आ ओंदु पुट्ट जीवक्के मुक्तवागि बिट्टिद्दु इवरिगे तुंबाने संतोषद विषय आगित्तु यारिगे महादेवी वर्मा अवरिगे अदु कूड होरगडे बरोदु मत्ते ओळगडे बरोदु आ रीति अवकाशवन्न अवरु माड्कोट्रु आग अदु निजवाग्लु मुक्तिय ओंदु सांस्ली अंतंद्रे निट्टुसिरन्न बिडतु याकंतंद्रे अदक्कु कूड स्वातंत्र्य सिक्तु इतने छोटे जीव को घर में पल्ले कुत्ते बिल्ली अंद्रे इवरिगे ओंदु तुंबाने दोड्ड ಒಂದು ವಿಷಯ ಏನಪ್ಪಾ ಅಂತಂದ್ರೆ ಬೇರೆ ಜೀವಗಳು ಅವರು ಮಹಾದೇವರ್ಮ ಅವರು ಈ ಒಂದು ಗಿಲ್ಲು ತರನೇ ಅನೇಕ ಪ್ರಾಣಿ ಪಕ್ಷಿಗಳನ್ನು ಸಾಕಿದ್ರು ನಾಯಿ ಬೆಕ್ಕು ಈ ರೀತಿ ಎಲ್ಲಾ ಪ್ರಾಣಿಗಳನ್ನು ಅವರು ಸಾಕಿದ್ರು ಆ ಒಂದು ಪ್ರಾಣಿಗಳಿಂದ ಈ ಒಂದು ಪುಟ್ಟ ಜೀವವನ್ನು ರಕ್ಷಿಸೋದು ಇವರಿಗೆ ತುಂಬಾ ದೊಡ್ಡದಾದಂತ ಒಂದು ಚಿಂತೆ ಆಗಿತ್ತು ಹೇಗೆ ಇದನ್ನ ಈ ಪ್ರಾಣಿಗಳಿಂದ ಉಳಿದಂತ ಪ್ರಾಣಿಗಳಿಂದ ರಕ್ಷಿಸಲಿ ಅಂತಕಂತ ಒಂದು ಚಿಂತೆ ಸಹಜವಾಗಿ ಇವರಲ್ಲೇ ಇತ್ತು